ವಿರುದ್ಧ ಮಾಜಿ ಡಿಸಿಎಂ ಈಶ್ವರಪ್ಪ ಸಮರ ಸಾರ್ತಿದ್ದಾರೆ. ನನ್ನ ಸ್ಪರ್ಧೆ ಏನೇ ಇದ್ರೂ ಕೂಡ ಯಡಿಯೂರಪ್ಪ ಕುಟುಂಬದ ವಿರುದ್ಧ, ಮಗನಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬಿಎಸ್ವೈ ವಿರುದ್ಧ ಗುಡುಗಿದ್ದಾರೆ ಈಶ್ವರಪ್ಪ. ಬಿಎಸ್ವೈ ನನ್ನ ಮಗನಿಗೆ ಟಿಕೆಟ್ ಸಿಗದ ಹಾಗೆ ಮೋಸ ಮಾಡಿದ್ದಾರೆ. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಲೂ ನನಗೆ ಮೋಸ ಮಾಡಿದ್ರು. ನನಗೆ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡುವಂತೆ ಒತ್ತಡ ಇದೆ. ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿಯಲ್ಲ ಅಂತ ಈಶ್ವರಪ್ಪ ಹೇಳ್ತಾರೆ. ಎಂಎಲ್ಎ ಎಂಪಿ ಎಂಎಲ್ಸಿ ಮಾಡುವ ಆಶ್ವಾಸನೆ ಬಹಳ ನೋಡಿದ್ದೇನೆ. ಕಾಂತೇಶ್ ಶಿವಮೊಗ್ಗ ಹಾವೇರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಈಶ್ವರಪ್ಪನವರು ಯಡಿಯೂರಪ್ಪ ವಿರುದ್ಧ ಸಿಟ್ಟಾಗಿದ್ದಾರೆ. ನನ್ನ ಸ್ಪರ್ಧೆ ಏನೇ ಇದ್ರೂ ಕೂಡ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಸ್ವತಃ ಮಾಜಿ ಡಿ ಸಿ ಎಂ ಈಶ್ವರಪ್ಪನವರು ನಮ್ಮ ಜೊತೆಗಿದ್ದಾರೆ. ಸರ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಸ್ಪರ್ಧೆಗೆ ತಮಗೆ ಒತ್ತಾಯ ಇದೆ. ಇವತ್ತು ಯಡಿಯೂರಪ್ಪನವರು ಮೋಸ ಮಾಡಿದ್ದಾರೆ ನಿಮಗೆ ಅನ್ನಂಥ ಲೆಕ್ಕದಲ್ಲಿ 5 ಬಾರಿ ನನ್ನ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಿರೋಂಥ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಒಂದು ಸಭೆ ಇವತ್ತು ಕರೆದಿದ್ದಾರೆ, ನನಗೂ ಬರೋಕ್ಕೆ ಹೇಳಿದ್ದಾರೆ. ಆ ಸಭೆಗೆ ಹೋಗಿ ಅವರೆಲ್ಲರ ಅಭಿಪ್ರಾಯವನ್ನು ಕೇಳಿ ನಾನು ಅಂತಿಮವಾಗಿ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಆ ಸಭೆಯಲ್ಲಿ ಘೋಷಣೆ ಮಾಡಿದ್ದೇನೆ. ಸರ್, ಯಡಿಯೂರಪ್ಪನವರು ಮೋಸ ಮಾಡಿದ್ದಾರೆ ಅಂದರೆ ಯಾವ ರೀತಿ ಮೋಸ ಅಂತ ಹೇಳ್ತೀವಿ? ನಾನು ನನ್ನ ಮಗ ಕಾಂತೇಶ್ ಇಬ್ಬರು ಕೂಡ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಹಾವೇರಿ ಕ್ಷೇತ್ರದಿಂದ ನಿನ್ನ ಮಗ ನಿಲ್ಲಿಸು, ಟಿಕೆಟು ಕೊಡಿಸ್ತೇನೆ ಹಾವೇರಿ ಕ್ಷೇತ್ರಕ್ಕೆ, ಲೋಕಸಭಾ ಕ್ಷೇತ್ರದಲ್ಲಿ ನಾನು ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತ ಹೇಳಿದಂಥ ಯಡಿಯೂರಪ್ಪನವ್ರು ಕೊನೆ ನಿಮಿಷದ ತನಕನು ಯಡಿಯೂರಪ್ಪನವರು ವಿಜೇಂದ್ರ ಕಾಂತೇಶ್ಗೆ ಸಿಗತ್ತೆ 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 ಅಂತ ಹೇಳ್ಕೊಂಡು ತಪ್ಪಿಸಿದ್ರು. ಇದು ಮೋಸ ಅಲ್ಲದೆ ಇನ್ನೇನಿದು? ಶೋಭಾ ಕರಂದ್ಲಾಜೆಗೆ ಬಸವರಾಜ ಬೊಮ್ಮಾಯಿಯವರಿಗೆ ಹಠ ಹಿಡಿದು ಯಡಿಯೂರಪ್ಪನವ್ರು ಟಿಕೆಟ್ ಕೊಡಿಸ್ತಾರೆ, ನನ್ನ ಮಗನಿಗೆ ಯಾಕೆ ಕೊಡಿಸ್ತಾ ಇಲ್ಲ ಅಂತ ಏನು ಸರ್? ನೀವು ಹೇಳಿದ್ದು ನಾನು ಹೇಳಿದ್ರೆ ನಿಮ್ಮ ಟಿವಿಗಳಲ್ಲೇ ಬಂದಿದ್ದು ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆಗೆ ಬಸವರಾಜ ಬೊಮ್ಮಾಯಿಯವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಹಠ ಹಿಡಿದಿದ್ದಾರೆ ಅಂತ ನಿಮ್ಮ ಟಿವಿಗಳಲ್ಲಿ ನೋಡಿದ್ದೀವಿ ನಾನು. ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಅಂದರೆ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಸದಾನಗೌಡರು, ಸಿ ಟಿ ರವಿ, ಸಾಕಷ್ಟು ಸಂಖ್ಯೆಯ ಲೀಡರ್ಗಳು ತಮ್ಮನ್ನು ಭೇಟಿ ಮಾಡಿದ್ವಿ, ಏನು ಚರ್ಚೆ ಆಯಿತು? ಎಲ್ರಿಗೂ ಒಂದು ನೋವು, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರ ಕೈಯಲ್ಲಿ ಹಿಡಿತದಲ್ಲಿ ಪಕ್ಷವನ್ನು ಇಟ್ಕೊಂಡಿದ್ದಾರೆ. ಅವ್ರ ಸಂಘಟನೆಗಿಂತನೂ ಸಿದ್ಧಾಂತಕ್ಕಿಂತನೂ ತಮ್ಮ ವೈಯಕ್ತಿಕವಾದ ಅಂಶಗಳನ್ನು ಬೆಳೆಸ್ಕೋಬೇಕು ಅನ್ನೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂಥೇಳಿ ಸಿ ಟಿ ರವಿ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಳಿನ್ ಕುಮಾರ್ ಇರ್ಬೋದು, ಇವರೆಲ್ಲರೂ ಕೂಡ ಇವ್ರ ಜೊತೆಗೆ 100,000-1,000 ಕಾರ್ಯಕರ್ತರು ರಾಜ್ಯದಲ್ಲಿ ಪಕ್ಷ ಬೆಳಿಬೇಕು ಅಂತ ಕಟ್ಟಿದಂಥ ಕಾರ್ಯಕರ್ತರು ನೋವಿದೆ. ಹಾಗಾಗಿ ಎಲ್ಲ ಅಂಶವನ್ನು ಚರ್ಚೆ ಮಾಡಿದ್ದೇವೆ. ಸರ್, 40% ಆರೋಪ ಬಂದ ಹಿನ್ನೆಲೆಯಲ್ಲಿ ತಾವು ತಕ್ಷಣ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರಿ, ಆರೋಪ ಮುಕ್ತರಾದರೆ ಮಂತ್ರಿ ಆಗ್ತೀರಿ ಅನ್ನೋ ಮಾತನ್ನು ತಾವು ಹೇಳಿದ್ರು, ಆದರೆ ಅದು ಆಗಲಿಲ್ಲ, ಯಾಕೆ ಸರ್? ಯಡಿಯೂರಪ್ಪನವರೇ ಹೇಳರು ಆರೋಪ ಮುಕ್ತವಾದ ತಕ್ಷಣ ಭಾಳ ಸಂತೋಷ ಆಗಿದೆ ನನಗೆ, ಇನ್ನು 2-3 ದಿನದಲ್ಲೇ ಈಶ್ವರಪ್ಪ ಮಂತ್ರಿ ನಾವು ಮಾಡ್ತೇವೆ ಅಂತ ಹೇಳಿದರು. ಕೊನೆಯ ತನಕನು ಮಾಡ್ತೇವೆ ಮಾಡ್ತೇವೆ ಮಾಡ್ತೇವೆ, ಅದೂ ಒಂದು ಮೋಸ ಕೊನೆಗೂ ಮಾಡಲಿಲ್ಲ. ಸರ್, ಈಗ ಕಾಂತೇಶ್ ಅವರು ಏನಾದರೂ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಸ್ಪರ್ಧೆ ಮಾಡ್ತಾರಾ ಅಥವಾ ತಾವು ಮಾತ್ರ ಈಗ ಸ್ಪರ್ಧೆ ಮಾಡಬೇಕನ್ನೋ ಒತ್ತಡ ಇದೆಯಾ? ಕಾಂತೇಶ ಲೋಕಸಭೆ ಚುನಾವಣೆಗೆ ಹಾವೇರಿನೋ ಶಿವಮೊಗ್ಗನೋ ಸ್ಪರ್ಧೆ ಮಾಡೋಂಥ ಪ್ರಶ್ನೆ ಇಲ್ಲೇ ಇಲ್ಲ. ಇವತ್ತಿನ ಸಭೆಯಲ್ಲಿ ನಮ್ಮ ಹಿತೈಷಿಗಳು ಕಾರ್ಯಕರ್ತರು ಏನು ಅಭಿಪ್ರಾಯ ಪಡ್ತಾರೆ ಅದ್ರ ಮೇಲೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರನ ಸ್ಪರ್ಧೆ ಮಾಡಬೇಕೋ ಬೇಡವೋ ಇವತ್ತು ಅಂತಿಮ ತೀರ್ಮಾನ ತಗೋತೀನಿ. ಹೈಕಮಾಂಡು ಕಾಂತೇಶ್ ಅವರಿಗೆ ವಿಧಾನ ಪರಿಷತ್ ಟಿಕೆಟ್ ಕೊಡ್ತೀವಿ ಅಥವಾ ಆ ಸ್ಥಾನವನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಹಾಗೆ ಒಂದು ವೇಳೆ ಹೇಳಿದರೆ ಈಶ್ವರಪ್ಪನವರು ಒಪ್ಕೊಳ್ತಾರೆ? MLA MLC MP ಈ ರೀತಿ ಆಶ್ವಾಸನೆಗಳು ಕೊಟ್ಟಿದ್ದನ್ನು ಕೇಳಿದ್ದೀನಿ ಸಾಕಷ್ಟು, ಹಾಗಾಗಿ ಯಾವ ಆಶ್ವಾಸನೆಗಳು ನಾನು ನಂಬಲ್ಲ ಇನ್ನು. ಸರ್, ಈಗ ನಿಮ್ಮ ಈ ಶಿವಮೊಗ್ಗ ಲೋಕಸಭಾ ಸ್ಪರ್ಧೆ BJP ವಿರುದ್ಧನೋ ಅಥವಾ BSY ಕುಟುಂಬದ ವಿರುದ್ಧನೋ ಅಥವಾ ಮೋದಿ ಪರವೋ? ಭಾರತೀಯ ಜನತಾ ಪಾರ್ಟಿಯ ಪರ, ನರೇಂದ್ರ ಮೋದಿ ಅವ್ರ ಪರ, BS ಯಡಿಯೂರಪ್ಪ ಮತ್ತು ವಿಜೇಂದ್ರ ಮಾಡ್ತಿರೋ ದ್ರೋಹದ ವಿರುದ್ಧ. ಸರ್, ಇವತ್ತು ನಿಮ್ಮ ಬೆಂಬಲಿಗರು ಈ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿದರೆ ಈಶ್ವರಪ್ಪನವರು ಮಾಡ್ತಾರಾ? ಅಲ್ಲೇ ಕೂತ್ಕೊಂಡು ಅಲ್ಲೇ 4 ಜನ ಹಿರಿಯರ ಜೊತೆ ಕೂತು ಚರ್ಚೆ ಮಾಡಿ ನಾನು ಮಾಡ್ತೀನೋ ಇಲ್ಲೋ ಅಂತ ಅಲ್ಲೇ ಘೋಷಣೆ ಮಾಡ್ತೀನಿ. ಇದಿಷ್ಟು ಮಾಜಿ ಸಚಿವ KS ಈಶ್ವರಪ್ಪನವರ ಮಾತು. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಆತಿಕ್ ಜೊತೆ ರಾಜೇಶ್ ಕಾಮತ್, ಎಸ್ನೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.